हाय फ्रेंड्स, रुचि किचन गे स्वागत। बिसी बिसी चिकन सारू हागेने वंदु रागी मुद्दे अदर जोते ओंदु स्वल्प चिकन फ्राई मत्ते ओंदु स्वल्प अन्न ई वेदरिगे यारिगे ताने इष्ट आगोदिल्ल हेळि। इवत्तु नानु फारम कोळि मोट्टे सारु फ्राई मत्ते अदर जोते चॉप्स ई मूरु ऐटम्स ना ओंदे मसाले ಹಾಕಿ ಹೇಗೆ ಮಾಡಿದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 2 ಕೆಜಿ ಫಾರಂ ಕೋಳಿ ಪೀಸಸ್ನ ತೊಗೊಂಡಿದ್ದೀನಿ. ಆದಷ್ಟು ಫಾರಂ ಕೋಳಿಯಲ್ಲಿ ಸ್ವಲ್ಪ ತೂಕ ಜಾಸ್ತಿ ಇರೋವಂಥ ಕೋಳಿ ತೊಗೊಂಡ್ರೆ ಪೀಸಸ್ಸು ಅಷ್ಟೇ ಚೆನ್ನಾಗಿ ಇರುತ್ತೆ. ಹಾಗೆಯೇ ಇದನ್ನು ಒಂದು 2-3 ಸಲ ವಾಶ್ ಮಾಡಿ ಆದಮೇಲೆ ಇಲ್ಲಿ ಮೊಟ್ಟೆ ಮತ್ತು ಒಂದು ಸ್ವಲ್ಪ ಸಾಫ್ಟ್ ಪಾರ್ಟ್ಸ್ ಇರುತ್ತಲ್ಲ ಅದನ್ನು ಒಂದು ಸಪ್ರೇಟ್ ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಚಿಕನ್ ಬೇಯಿಸ್ಕೊಳ್ಳೋದಕ್ಕೆ ನಾವು ಫಸ್ಟ್ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ, ಅದರ ಅರ್ಧ ಭಾಗದಷ್ಟು ಶುಂಠಿ ಮತ್ತು ಒಂದು ಸಣ್ಣ ಈರುಳ್ಳಿ ಇದೆಲ್ಲದನ್ನು ಹಾಕಿ ಇದ್ರ ಜೊತೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಹಿಡಿಯಷ್ಟು ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ. ಇದನ್ನು ಬೇಕಿದ್ರೆ ಒಂದು ಸ್ವಲ್ಪ ನೀರನ್ನ ಹಾಕಿ ಗ್ರೈಂಡ್ ಮಾಡ್ಕೋಬೋದು. ಇವಾಗ ಪೇಸ್ಟ್ ರೆಡಿ ಇದೆ. ಈಗ ಒಂದು ಕುಕ್ಕರ್ಗೆ 5-6 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಜಿಡ್ಡಿನಂಶ ಜಾಸ್ತಿ ಇರೋದ್ರಿಂದ ಎಣ್ಣೆ ನಾನು ಜಾಸ್ತಿ ಹಾಕ್ಕೊಳ್ತಾ ಇಲ್ಲ. ಹಾಗೆಯೇ ಇದು ಕುಕ್ಕರಲ್ಲೇ ಬೇಯುತ್ತೆ, ನೀವು ಪಾತ್ರೆಯಲ್ಲಿ ಬೇಯಿಸೋದಕ್ಕೆ ಹೋದರೆ ತುಂಬ ಹೊತ್ತು ತಗೊಳ್ಳುತ್ತೆ. ಸೊ ನಾನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಎಣ್ಣೆ ಕಾದಾದಮೇಲೆ ಚಿಕನ್ ಪೀಸಸ್ನ ಹಾಕಿ ಇದಕ್ಕೆ 1/2 ಟೀಸ್ಪೂನಷ್ಟು ಅರಿಶಿನ, ಹಾಗೆಯೇ ಒಂದಿಷ್ಟು ಕಲ್ಲುಪ್ಪು ಬೇಕಾಗುತ್ತೆ ಇಷ್ಟು 2 ಕೆಜಿ ಚಿಕನಿಗೆ. ಹಾಗೆಯೇ ನಾವು ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಇಷ್ಟು ಉಳಿಸ್ಕೊಂಡಿದ್ದೀನಿ. ಇದು ಫ್ರೈಗೆ ಮತ್ತು ಚಾಪ್ಸ್ಗೆ ಬೇಕಾಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಎಣ್ಣೆ ಜೊತೆ ಇಲ್ಲ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಒಂದು ಸ್ವಲ್ಪ ಒಂದು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇದನ್ನು ಲೋ ಫ್ಲೇಮಲ್ಲೇ ನೀಡೋದು ಬೇಡ. ಇದನ್ನು ಒಂದು 10 ನಿಮಿಷ ಫ್ರೈ ಆಗೋದಕ್ಕೆ ಬಿಡೋಣ, ಒಂದು ಪ್ಲೇಟ್ನ ಮುಚ್ಚಿಟ್ಟು. ಇಲ್ಲಿ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ. ಇದು ಸಾರಿಗೆ ಹಾಗೆಯೇ ಚಾಪ್ಸ್ಗೆ ಬೇಕಾಗುತ್ತೆ. ಒಂದು ಈರುಳ್ಳಿ, ಹಾಗೆಯೇ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ನಾನು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಪೇಸ್ಟ್ ಹಾಕಿರೋದ್ರಿಂದ ಇಲ್ಲಿ ಜಾಸ್ತಿ ಹಾಕ್ಕೊಳ್ತಾ ಇಲ್ಲ. ಹಾಗೆಯೇ 1/2 ಟೀಸ್ಪೂನಷ್ಟು ಗಸಗಸೆ, ಒಂದಿಷ್ಟು ಚಕ್ಕೆ, 1/2 ಟೀಸ್ಪೂನಷ್ಟು ಮೆಣಸು, ಹಾಗೆಯೇ ಒಂದು 15-20 ಲವಂಗ, ಒಂದು ಕಾಯಿನ ಈ ಥರ ತುರಿದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಬೇಕಾಗುತ್ತೆ. ಈಗ ಫಸ್ಟ್ ಒಂದು ಬಾಣಲೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಒಂದು ಸ್ವಲ್ಪ ಕಾದಾದಮೇಲೆ ಇದಕ್ಕೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ಇದಾದಮೇಲೆ ಚಕ್ಕೆ, ಲವಂಗ, ಹಾಗೆ ಮೆಣಸು ಇದೆಲ್ಲದನ್ನು ಹಾಕಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಗಸಗಸೆ, ಹಾಗೆ ಕಾಯಿ ತುರಿ ಇದನ್ನು ಹಾಕ್ಕೊಂಡು ಈ ಕಾಯಿ ತುರಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಈ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ತಣ್ಣಗಾಕಿ ಬಿಡಬೇಕು. ಇದು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಬ್ಬೋದಕ್ಕೆ ನೀರನ್ನ ಹಾಕಿ ಇದನ್ನು ಒಂದು ಸ್ವಲ್ಪ ದಪ್ಪವಾಗೆ ರುಬ್ಕೋಬೇಕು. ಹಾಗೆಯೇ ಚಿಕನ್ನ ಫ್ರೈ ಆಗೋದಕ್ಕೆ ಬಿಟ್ಟಿದ್ನಲ್ಲ, ಒಂದು 10 ನಿಮಿಷ ಆದಮೇಲೆ ಇದನ್ನು ಇನ್ನೊಂದ್ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ. ಈಗ ಇದಕ್ಕೆ ಒಂದು 4-5 ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಪೀಸಸ್ ಎಲ್ಲ ಮುಳುಗಬೇಕು, ಅಷ್ಟು ನೀರನ್ನ ಹಾಕ್ಕೋಬೇಕು. ಅಷ್ಟು ನೀರನ್ನ ಹಾಕಿ ಒಂದು ಸ್ವಲ್ಪ ಕುದಿ ಬರೋ ತನಕ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 8 ವಿಷಲ್ನ ಕೂಗಿಸ್ಕೋಬೇಕು. ಒಬ್ಬೊಬ್ಬರು 4 ವಿಷಲ್ನ ಕೂಗಿಸ್ಕೊಳ್ತಾರೆ. ನಿಮಗೆ ಯಾವ ಥರ ಪೀಸಸ್ ಗಟ್ಟಿ ಇರಬೇಕಂದ್ರೆ ಒಂದು 4 ವಿಷಲ್ ಕೂಗಿಸಿದ್ರೆ ಸಾಕು. ನಮ್ಮನೇಲಿ ಒಂದು ಸ್ವಲ್ಪ ಸಾಫ್ಟಾಗಿರೋಂಥ ಚಿಕನ್ ಪೀಸಸ್ನ ಇಷ್ಟಪಡ್ತಾರೆ, ಹಾಗಾಗಿ ನಾನು 8 ವಿಷಲ್ನ ಕೂಗಿಸ್ತಿದ್ದೀನಿ. ಹಾಗೆಯೇ ಚಿಕನ್ನು ಅಷ್ಟೇ ಸಾಫ್ಟಾಗಿ ಬೆಂದಿದೆ, ಮತ್ತು ನಾವು ಹಾಕಿರೋಂಥ ನೀರು ಅಷ್ಟು ಹಿಂಗೆ ಹೋಗಿಲ್ಲ. ತುಂಬ ಜಾಸ್ತಿನೂ ನೀರು ಹಾಕೊಳ್ಳೋದಕ್ಕೆ ಹೋಗಬೇಡಿ. ಚಿಕನ್ ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನೋಡಿ ಚಿಕನ್ ಪೀಸಸ್ ಬೆಂದಿದೆ. ಇದರಲ್ಲಿ ನಾನು ಸಾಫ್ಟಾಗಿರೋ ಚಿಕನ್ ಪೀಸಸ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ಫ್ರೈ ಮತ್ತು ಚಾಪ್ಸ್ಗೆ ಅಂತ. ನೋಡಿ ಇಷ್ಟು ಪೀಸಸ್ನ ತೆಗೆದಿಟ್ಕೊಂಡಿದ್ದೀನಿ. ಜಾಸ್ತಿ ಒಂದು ಸ್ವಲ್ಪ ಮೂಳೆ ಇರೋವಂಥ ಪೀಸಸ್ನ ಎಲ್ಲ ಸಾರಿಗೆ ಹಾಕ್ಕೊಳ್ತೀನಿ. ಈಗ ಇಲ್ಲಿ ಉಳಿದಿರೋಂಥ ಪೀಸಸ್ಸಿಗೆ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ, ಜಾಸ್ತಿ ಹಾಕ್ಕೊಳ್ತಾ ಇಲ್ಲ. ಹಾಗೆಯೇ ಇದ್ರ ಜೊತೆ ಮೊಟ್ಟೆ ಮತ್ತು ಒಂದು ಸ್ವಲ್ಪ ಸಾಫ್ಟಾಗಿರೋ ಪೀಸಸ್ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚಿಕನ್ ಬೇಯಬೇಕಾದ್ರೆ ಹಾಕ್ಕೊಂಡ್ರೆ ಇದು ಫುಲ್ ಬೆಂದ್ಬಿಡುತ್ತೆ, ಹಾಗಾಗಿ ಈಗ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಮೊಟ್ಟೆ ಏನಿದೆ ಒಂದು ಸ್ವಲ್ಪ ಬೇಯೋದಕ್ಕೆ ಬಿಡೋಣ, ಒಂದು ಪ್ಲೇಟ್ನ ಮುಚ್ಚಿಟ್ಟು. ನೆಕ್ಸ್ಟ್ ನಾವು ಚಾಪ್ಸ್ಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಸಪ್ರೇಟ್ ಒಂದು ಪ್ಲೇಟಲ್ಲಿ ಸಾಫ್ಟಾಗಿರೋ ಚಿಕನ್ ಪೀಸಸ್ನ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು
ಒಂದು ಅರ್ಧ ಭಾಗದಷ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಫಸ್ಟ್ ಪೇಸ್ಟ್ನ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇಷ್ಟು ಫ್ರೈಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ 5-6, ಹಾಗೆ 1.5 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ, 1 ಟೀಸ್ಪೂನಷ್ಟು ಪೆಪ್ಪರ್ ಪೌಡರು, ಮತ್ತು 1 ಹಿಡಿಯಷ್ಟು ಮೆಂತೆ ಮತ್ತು ಪಾಲ್ಕ ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ ಬೇಕಾದರೂ ಉಪ್ಪು ಹಾಕಿದ್ವಿ, ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು. ಈಗ ಒಂದು ಪಾತ್ರೆಗೆ ಒಂದು 5 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆಯೇ ನಾವು ಮಿಕ್ಸ್ ಮಾಡಿಟ್ಕೊಂಡಿರೋಂಥ ಈ ಎಲ್ಲ ಮಿಶ್ರಣನೂ ಇದಕ್ಕೆ ಹಾಕ್ಕೊಂಡು ಇದನ್ನು ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡೋಣ. ಲಿಡ್ನ ಕ್ಲೋಸ್ ಮಾಡಿ ಅದು ಕುಕ್ ಆಗ್ತಾ ಇರಲಿ. ಈಗ ಇನ್ನೊಂದು ಕಡೆ ಫ್ರೈಗೆ ಒಗ್ಗರಣೆನ ಕೊಡೋಣ. ಒಂದು ಬಾಣಲೆಗೆ 1-3 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕಿ, ಒಂದು ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆ ಒಂದೆರಡು ಹಸಿರು ಮೆಣಸಿನ್ಕಾಯಿನ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಎರಡನ್ನೂ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ, 1/4 ಟೀಸ್ಪೂನಷ್ಟು ಅರಿಶಿನ, ಹಾಗೆಯೇ 1/4 ಟೀಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಪೌಡರ್ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ ಫ್ರೈಗೆ. 1 ಟೀಸ್ಪೂನಷ್ಟು ಖಾರದ ಪುಡಿ, ಹಾಗೆಯೇ 1/4 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ, ಮತ್ತು ಒಂದು ಸ್ವಲ್ಪ ಉಪ್ಪು. ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೊಳ್ಳಿ. ಚಿಕನಿಗೆ ಉಪ್ಪು ಕೂಡ ಹಾಕಿ ಬೇಯಿಸಿದ್ವಲ್ಲ, ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ನಾನು 1/2 ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಫ್ರೈಗೇನು ಜಾಸ್ತಿ ಬೇಕಾಗಿಲ್ಲ, 1/2 ಟೊಮೊಟೊ ಹಾಕಿದ್ರೆ ಸಾಕು. ಇದೊಂದು ಸ್ವಲ್ಪ ಕುಕ್ ಆದರೆ ಸಾಕು ಸಾಫ್ಟಾಗಿ. ಇದಾದಮೇಲೆ ಉಳಿದಿರೋಂಥ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೈಗೇನು ಜಾಸ್ತಿ ಪೇಸ್ಟ್ ಅಗತ್ಯ ಇರೋದಿಲ್ಲ, 1-2 ಅಥವಾ 2.5 ಟೇಬಲ್ಸ್ಪೂನಷ್ಟು ಈ ಪೇಸ್ಟ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ಪೇಸ್ಟ್ನ ಹಾಕಿ ಇದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿ ತನಕ ಇದನ್ನು ಒಂದು ಲೋ ಫ್ಲೇಮಲ್ಲೇ ಇಟ್ಟು ಕುಕ್ ಆದಮೇಲೆ ನಾವು 1/2 ತೆಗೆದಿಟ್ಕೊಂಡಿದ್ವಲ್ಲ ಚಾಪ್ಸ್ಗೆ ಹಾಗೇ ಫ್ರೈಗೆ ಅಂತ, ಆ 1/2 ಚಿಕನ್ ಪೀಸಸ್ನ ಹಾಕಿ ಚೆನ್ನಾಗಿ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಲೋ ಫ್ಲೇಮಲ್ಲೇ ಇದನ್ನು ಒಂದು 5 ನಿಮಿಷ ಕುಕ್ ಆಗೋದಕ್ಕೆ ಬಿಡಿ. ಏನಾದರೂ ಒಂದು ಸ್ವಲ್ಪ ತಳ ಹಿಡಿತಾ ಇದೆ ಅಂದರೆ ಒಂದು ಸ್ವಲ್ಪ ನೀವು ನೀರು ಹಾಕೋಬೋದು. ಹಾಗೆ ಕುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಮೊಟ್ಟೆ ಬೇಯೋದಕ್ಕೆ ಹಾಕಿದ್ನಲ್ಲ, ಇದು ಬೆಂದಿದೆ ನೋಡಿ, ಇಷ್ಟು ಬೆಂದರೆ ಸಾಕು. ಇವಾಗ ಇದಕ್ಕೆ ಮಸಾಲೆನ ಹಾಕ್ಕೊಳ್ಳೋಣ ಸಾರಿಗೆ. ಅದಕ್ಕಿಂತ ಮುಂಚೆ ಈ ಚಿಕನ್ ಬೇಯಿಸಿರೋ ನೀರು ಇರುತ್ತಲ್ಲ ಇದನ್ನು ಈ ಚಾಪ್ಸ್ಗೆ ಹಾಕೋಬೇಕು. 1-2 ಸೌಟಷ್ಟು ಈ ಚಾಪ್ಸ್ಗೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕೆಂದರೆ ನಾವು ಅದಕ್ಕೆ ಬರೀ ಬೇಯಿಸಿರೋಂಥ ಚಿಕನ್ ಪೀಸಸ್ನ ಮಾತ್ರ ಹಾಕಿದ್ವಲ್ಲ, ಹಾಗಾಗಿ ಇದ್ರದ್ದೇ ಚಿಕನ್ ಸೂಪ್ ಅಂತಾರಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ, ರುಬ್ಬಿರುವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ 1 ಸೌಟಷ್ಟು ಮಾತ್ರ ನಾನು ಚಾಪ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಹಾಕಿದ್ರೆ ಸಾಕು, ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ. ಇದು ಚಪಾತಿಗೆ ಹಾಗೆ ನೀವು ರೊಟ್ಟಿ ಜೊತೆ ತಿನ್ಬೋದು ಇದನ್ನು. ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಸಾಲೆನ ಬೆಂದಾದಮೇಲೆ ಇದನ್ನು ಆಫ್ ಮಾಡಿದ್ರೆ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ. ಹಾಗೆಯೇ ಈ ಕಡೆ ಸಾರಿಗೆ ಈ ಮಸಾಲೆ ಹಾಕಿದ್ದೀವಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಾರಿಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿನ ನೀವು ನೋಡಿಕೊಂಡು ನೀರನ್ನ ಹಾಕೋಬೇಕು. ಆದಷ್ಟು ಇದು ಒಂದು ಸ್ವಲ್ಪ ತೆಳಗಿದ್ರೆ ಚೆನ್ನಾಗಿರುತ್ತೆ ಸಾರು. ಇದಾದಮೇಲೆ ನಾನು 2 ಟೀಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಇದ್ರ ಜೊತೆ ಧನಿಯಾ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ, 1 ಟೇಬಲ್ಸ್ಪೂನಷ್ಟು. ಧನಿಯಾ ಪುಡಿನ ನೀವು ಫಸ್ಟಿಗೆ ಹಾಕೋಬೋದು, ಚಿಕನ್ನ ಬೇಯಿಸ್ಕೋಬೇಕಾದ್ರೆ ಕೂಡ ಹಾಕೋಬೋದು, ಅಥವಾ ಈ ಟೈಮಲ್ಲಿ ಕೂಡ ಹಾಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಾರನ್ನು ಕುದಿಯೋದಕ್ಕೆ ಬಿಡೋಣ. ಇನ್ನೊಂದು ಕಡೆ ಫ್ರೈಗೆ ಇಟ್ಟಿದ್ನಲ್ಲ, ಇದು ಅಷ್ಟೇ ರೆಡಿಯಾಗಿದೆ. 2-3 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಆಗೋದಕ್ಕೆ ಬಿಟ್ಟಿದೆ. ಸೊ ನೋಡಿ, ಚಿಕನ್ ಫ್ರೈ ರೆಡಿಯಾಗಿದೆ. ಇದನ್ನು ಇನ್ನೊಂದು ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಚಿಕನ್ ಪೀಸಸ್ಸಿಗೆಲ್ಲ. ಹಾಗೆಯೇ ಚಾಪ್ಸ್ ಕೂಡ ಅಷ್ಟೇ, ಮಸಾಲೆನ ಹಾಕಿ ಬೇಯೋದಕ್ಕೆ ಇಟ್ಟಿದ್ನಲ್ಲ, ಇದು ಅಷ್ಟೇ ಚೆನ್ನಾಗಿ ಕುಕ್ ಆಗಿದೆ. ಇನ್ನೊಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ, ಚಾಪ್ಸ್ ಅಲ್ವಾ, ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಜೊತೆ ಎಲ್ಲ ತಿನ್ನೋದಕ್ಕೆ. ಈಗ ಚಿಕನ್ ಚಾಪ್ಸ್ ಹಾಗೆಯೇ ಫ್ರೈ ಮತ್ತು ಮೊಟ್ಟೆ ಕೋಳಿ ಸಾರು ಕೂಡ ರೆಡಿಯಾಗಿದೆ.
ನೋಡಿದ್ರಲ್ಲ ಒಂದೇ ಮಸಾಲೆಯಲ್ಲಿ ಚಾಪ್ಸ್ ಮತ್ತು ಸಾರನ್ನ ಹೇಗೆ ಮಾಡೋದು ಅಂತ. 2 ಕೆಜಿ ತಂದರೆ ಎಲ್ಲದನ್ನು ಹಾಕಿ ಒಂದೇ ಐಟಮ್ ಅಂದರೆ ಸಾರನ್ನ ಮಾಡೋದಕ್ಕಿಂತ ಈ ಥರ 3 ಐಟಮ್ನ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ನಿಮ್ಮನೇಲಿ ಈ ಫಾರಂ ಮೊಟ್ಟೆ ಕೋಳಿ ಸಾರು ಹಾಗೆ ಚಾಪ್ಸ್ ಮತ್ತು ಫ್ರೈನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಮತ್ತಷ್ಟು ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.